ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಕೋವಿಡ್ ನಿಯಂತ್ರಣಕ್ಕೆ ಮತ್ತೊಂದು ವಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ತಜ್ಞರ ವರದಿಯಂತೆ ಕರುನಾಡಿಗೆ ಮತ್ತೊಂದು ವಾರ ಬೀಗ ಬೀಳಲಿದೆ. ಜೂನ್ 7 ರವರೆಗೆ ಎರಡನೇ ಲಾಕ್ಡೌನ್ ಇತ್ತು, ಅದನ್ನ ಈಗ ಮತ್ತೆ ಕಂಟಿನ್ಯೂ ಮಾಡಲಾಗಿದೆ. ಮತ್ತೊಂದು ವಾರ ಲಾಕ್ಡೌನ್ ಕಂಟಿನ್ಯೂ ಇರಲಿದೆ. ಅಂದ್ರೆ ಜೂನ್ 7 ರಿಂದ ಜೂನ್ 14 ರವರೆಗೆ ಲಾಕ್ಡೌನ್ ಅವಧಿಯನ್ನ ವಿಸ್ತರಣೆ ಮಾಡಿದೆ ಸರ್ಕಾರ. ಈ ಆದೇಶವನ್ನ ಹೊರಡಿಸಿದೆ. ಜೂನ್ 14 ರವರೆಗೆ ಲಾಕ್ಡೌನ್ ಇರುವಂತ ಹಿನ್ನೆಲೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಹಿಂದೆ ಯಾವ ರೀತಿಯಾದಂತ ರೂಲ್ಸ್ ಇತ್ತು, ಮಾರ್ಗಸೂಚಿ ಇತ್ತು, ಅದುವೇ ಕಂಟಿನ್ಯೂ ಆಗುತ್ತೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗ ಮತ್ತ ಒಂದು ವಾರಗಳ ಕಾಲ ಲಾಕ್ಡೌನ್ ಕಂಟಿನ್ಯೂ ಆಗಿದೆ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ಈಗಿರುವ ಕಠಿಣ ನಿಯಮಗಳೇ ಮತ್ತೊಂದು ವಾರ ಕೂಡ ಜಾರಿಯಲ್ಲಿ ಇರಲಿದೆ. ಹಾಗಾದ್ರೆ ಇವತ್ತು ಏನಾದರೂ ಚೇಂಜಸ್ ಆಗಿದೆಯಾ, ಯಾವುದಕ್ಕಾದರೂ ಸಡಿಲಿಕೆ ನೀಡಲಾಗಿದೆಯಾ ಅನ್ನೋದನ್ನ ನಾವು ನೋಡ್ತಾ ಹೋಗಿದ್ರೆ ಅಂತ ಯಾವುದೇ ಬದಲಾವಣೆ ಆಗಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ಕೋವಿಡ್ 19 ವೈರಾಣು ಸಂಖ್ಯೆ ಸಕ್ರಿಯ ಮತ್ತು ಹೊಸ ಪ್ರಕರಣ ಸಂಖ್ಯೆಯಲ್ಲಿ ಇಳಿಮುಖವಾಗಿ ಬಂದಿದ್ದರೂ ಸಹ ವೈರಾಣು ಹರಡುವಿಕೆಯ ಸರಪಳಿ ಮುಂದುವರೆದಿದೆ. ಆರೋಗ್ಯ ಪರಿಣಿತರು ನೀಡಿರುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲು, ಅಂದರೆ ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಲಾಕ್ಡೌನ್ ವಿಸ್ತರಣೆ ಮಾಡಿ ಎರಡನೇ ಪ್ಯಾಕೇಜ್ ನ ನೆರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಸಂಕಷ್ಟದಲ್ಲಿರುವಂತಹ ವಿವಿಧ ವಲಯಗಳಿಗೆ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾರ್ಯಾರ ಮನವಿಯನ್ನ ಮಾಡಿಕೊಂಡಿದ್ರು ಅನ್ನೋದನ್ನ ನಾವು ಇವತ್ತು ಬೆಳಗ್ಗಿನಿಂದಲೂ ಕೂಡ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಅನೇಕ ಒಂದು ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಇರುವಂತಹವರಿಗೆ ಆರ್ಥಿಕ ನೆರವನ್ನ ನೀಡುವಂತಹ ಪ್ರಯತ್ನ ಈ ಒಂದು ಪ್ಯಾಕೇಜ್ ನಿಂದ ಮಾಡಲಾಗಿದೆ. 500 ಕೋಟಿ ಮೊತ್ತದ ಎರಡನೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಇವತ್ತು ಬಿಎಸ್ ಯಡಿಯೂರಪ್ಪ ಅವರು. ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ನೋಡ್ತಾ ಹೋಗೋಣ. ನೇಕಾರರಿಗೆ 3,000 ರೂಪಾಯಿಯ ನೆರವನ್ನ ನೀಡಲಾಗಿದೆ. ಚಲನಚಿತ್ರ ದೂರದರ್ಶನ ಕಲಾವಿದರಿಗೆ 3,000 ಸಹಾಯವನ್ನ ನೀಡಲಾಗಿದೆ. ಇನ್ನು ಮೀನುಗಾರರಿಗೂ ಕೂಡ 3,000 ರೂಪಾಯಿ ನೆರವನ್ನ ಕೊಟ್ಟಿದ್ದಾರೆ ಈ ಪ್ಯಾಕೇಜ್ ನಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಈ ಮೂಲಕ 500 ಕೋಟಿ ಮೊತ್ತದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಈ ಕೋವಿಡ್ ಪ್ಯಾಕೇಜ್ 2 ಈ ರೀತಿ ಇದೆ, ತಮ್ಮ ಗಮನ ತರ್ತಾ ಇದ್ದೇನೆ. ಪವರ್ಲೂಮ್ ನೇಕಾರರು, ಪ್ರತಿ ಪವರ್ಲೂಮ್ ಇಬ್ಬರು ಕೆಲಸಗಾರರಿಗೆ ಮೀರದಂತೆ ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 59,000 ಪವರ್ಲೂಮ್ಗಳಿಗೆ 35 ಕೋಟಿ ವೆಚ್ಚವಾಗಲಿದೆ. ಸುಮಾರು 500 ಕೋಟಿ ರೂಪಾಯಿ ಪ್ಯಾಕೇಜ್ ಒಟ್ಟು ನಾನು ಮಾಡ್ತಾ ಇರೋದು ಒಟ್ಟು ಟೋಟಲ್. ಚಲನಚಿತ್ರ ಮತ್ತು ದೂರದರ್ಶನ ಮಾಧ್ಯಮದಲ್ಲಿ ಅಸಂಘಟಿತ ಕಾರ್ಮಿಕರು, ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಲಾವಿದರು ತಂತ್ರಜ್ಞರು ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 22,000 ನೋಂದಾಯಿತ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಮೀನುಗಾರರಿಗೆ ಪರಿಹಾರ, ಭಾರತ ಸರ್ಕಾರದ ಉಳಿತಾಯ ಮತ್ತು ಪರಿಹಾರ ಯೋಜನೆಯಡಿ ನೋಂದಾಯಿಸಿದ 18,746 ಮೀನುಗಾರರಿಗೆ ತಲಾ 3,000 ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 5.6 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಒಟ್ಟು 7,668 ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ 3,000ದಂತೆ ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 2.3 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಮೀನುಗಾರ ಸಂಘಗಳಿಂದ ಒಳಗಾಡು ಮೀನುಗಾರಿಕೆಗೆ ಸರ್ಕಾರಕ್ಕೆ ನೀಡಬೇಕಾಗಿರುವ ಕಾಂಟ್ರಾಕ್ಟ್ ಫೀಸ್ನಲ್ಲಿ ಶೇಕಡ 25 ರಿಯಾಯಿತಿಯನ್ನು ಸಹ ನೀಡಲು ನಿರ್ಧರಿಸಿದೆ. ಮುಜರಾಯಿ ದೇವಸ್ಥಾನ